ಖುಷಿ ಇದೆ ಸರ್, ಅಷ್ಟೇ ಚೆನ್ನಾಗಿದೆ. ಎಲ್ಲರದ್ದು ಜೀವನದಲ್ಲೂ ಒಬ್ಬ ತಂದೆ ಸ್ಥಾನ ಒಂದು ಭಾಳ ಮಹತ್ವವಾದ ಅನಿಸ್ತದೆ. ನನಗೂ ಫಸ್ಟ್ ಫಸ್ಟ್ ಅನ್ನಿಸ್ತಾ ಇರಲಿಲ್ಲ, ಮದುವೆ ಆದಮೇಲೆ ಎಲ್ಲರೂ ಮಕ್ಕಳಾಗ್ತಾರೆ ಅಂತ ಅನಿಸೋದು ಸಹಜವಾಗಿ. ಸೊ ಅದು ಒಂದು ಫ್ಯಾಮಿಲಿ ಮ್ಯಾನ್ ಆದಮೇಲೆ, ಸೊ ಅದು ಮಗು ಬಂದಮೇಲೆ ಅದು ಒಂದು ಖುಷಿ ಇರುತ್ತಲ್ಲ, ಅದು ಅನುಭವಿಸ್ದಾಗಲೇ ಗೊತ್ತಾಗೋದು. ಸೊ ಸಹಜವಾಗಿ ನನಗೂ ಎಲ್ರಿಗೂ ಇರೋ ರೀತಿ ನನಗೂ ಖುಷಿ ಇದೆ ಸರ್. ಇಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದಕ್ಕಿಂತ ವೈಫ್ ದಿವಿಂಗ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರದಲ್ಲಿ. ಯಾಕಂದರೆ ಅವರಿಗೆಲ್ಲ ಗೊತ್ತು ವಿಷಯಗಳು. ಈಗ ಇಂಡಸ್ಟ್ರಿಯಲ್ಲಿ ನಾನು ಅವರು ಇಂಡಸ್ಟ್ರಿಯಲ್ಲಿ ಇರೋರನ್ನೇ ಮದುವೆ ಆಗಿರೋದ್ರಿಂದ, ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಸಿನಿಮಾ ಹೇಗಿರುತ್ತೆ, ಒಂದು ಟೀಮ್ ಹೇಗಿರುತ್ತೆ, ಮತ್ತು ಕೆಲಸಗಳು ಹೇಗಿರುತ್ತೆ ಅನ್ನೋದು ಅವರಿಗೆಲ್ಲ ಗೊತ್ತು. ನಾನು ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಲೇಟ್ ಆದರೆ ಇನ್ನೊಂದಾದರೆ ಅಥವಾ ಓಲ್ಡ್ ಡೋರ್ ಹೋದರೆ ಬರೋದು ಲೇಟ್ ಆಗ್ಬೋದು, ಎಷ್ಟೋ ದಿನಗಳು ಹೊರಗಡೆ ಇರ್ತೀವಿ. ಇಂಥವು ಅವರಿಗೆಲ್ಲ ಗೊತ್ತಿರೋದ್ರಿಂದ ನಾನು ಮ್ಯಾನೇಜ್ ಮಾಡಬೇಕಾದ ಅವಶ್ಯಕತೆಯೇ ಇದೆ. ಎಲ್ಲವನ್ನೂ ನನ್ನೂ ಸೇರಿಸಿ ದಿವ್ಯಾವರೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವು ದಿವ್ಯಾವ್ರು ಸಿಕ್ಕಿರೋದು ನನಗೊಂಥರ ಪ್ಲಸ್ಸು, ಜೊತೆಗೆ ಒಂದು ಅದೃಷ್ಟ ಅನ್ಬೋದು. ಯಾಕಂದರೆ ಸಿನಿಮಾ ಇಂಡಸ್ಟ್ರಿನ ಗೊತ್ತು ಅವ್ರಿಗೆ, ಆಮೇಲೆ ಈಗ ಪಾಪ ಆಗಿರೋದ್ರೆ ಪಾಪನ ಹೆಂಗೆ ಮ್ಯಾನೇಜ್ ಮಾಡಬೇಕು, ನನಗೆ ತೊಂದರೆ ಕೊಡದೇ ಇರುತ್ತೆ ಅದು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಅವ್ರು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ಟು, ಸೊ ಅವರು ಸಪೋರ್ಟಿಂದನೇ ನಾನಿವತ್ತು ಸಿನಿಮಾದಲ್ಲಿ ಅವರಿಗೆ ಪಾಪವಾಗಿದ್ದರೂ ಕೂಡ ತೊಂದರೆ ಇಲ್ದಂಗೆ ನಾನು ಇವತ್ತು ಸಿನಿಮಾದಲ್ಲಿ ಬ್ಯುಸಿ ಇದ್ದೀನಿ, ಕೆಲಸ ಮಾಡ್ತಾನೆ ಇರ್ತೀನಿ ಸರ್ ನಿರಂತರವಾಗಿ. ಅವ್ರಿಗೂ ಕೂಡ ಆಫರ್ಗಳು ಬಂದು ಸುಮಾರು, ಬಟ್ ಈ ಪಾಪ ಆಗಿರೋದ್ರಿಂದ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಮತ್ತು ಇದೆಲ್ಲ ಸರಿ ಹೋದ ಮೇಲೆ ಮತ್ತೆ ಶುರು ಮಾಡ್ತಾರೆ ಸರ್.